हाय नमस्ते डियर स्टूडेंट्स ना लास्ट क्लास राष्ट्राध्यक्ष बगे तिळ्कोळ्ता इद्दो दि प्रेसिडेंट आफ् इंडिया नोडि इवत्तु ना राष्ट्राध्यक्षरु होंदिरुवंतह अधिकार मत्तु कार्यगळेनु एंबुदर बगे तिळियोण नोडि दि प्रेसिडेंट आफ् इंडिया दि पवर्स एंड फंक्षन्स आफ् दि प्रेसिडेंट आफ् इंडिया सो अदरल्लि अनेक अंशगळ बगे नावु तिळिस्ता होगबहुदु ಸುಮಾರು 8 ಅಂಶಗಳ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡುತ್ತೇನೆ ರಾಷ್ಟ್ರಾಧ್ಯಕ್ಷರು ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾವ ರೀತಿಯಲ್ಲಿ ತಮ್ಮ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ ಎಂಬುದರ ಬಗ್ಗೆ ಸೋ ಇವತ್ತು ನಾವು ಒಂದು ಚರ್ಚೆಯನ್ನು ಮಾಡೋಣ ಅದರಲ್ಲಿ ದಿ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅದರಲ್ಲಿ ಫಸ್ಟ್ ಒನ್ ಲೆಜಿಸ್ಲೇಟಿವ್ ಫಂಕ್ಷನ್ಸ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಫೈನಾನ್ಷಿಯಲ್ ಪವರ್ಸ್ ಜುಡಿಷಿಯಲ್ ಪವರ್ಸ್ ಅಂಡ್ ಡಿಪ್ಲೊಮ್ಯಾಟಿಕ್ ಪವರ್ಸ್ ಸೋ ಹಾಗೆ ಸಿಕ್ಸ್ತ್ ಒನ್ ಮಿಲಿಟ್ರಿ ಪವರ್ಸ್ ಹಾಗೆ ಸೆವೆಂತ್ ಒನ್ ಎಮರ್ಜೆನ್ಸಿ ಪವರ್ಸ್ ಸೊ ಹೀಗೆ ಸೊ 8 ವಿಚಾರಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಬಹುದು ಅದರಲ್ಲಿ ಮೊದಲನೇ ನಿಮಗೆ ಲೆಜಿಸ್ಲೇಟಿವ್ ಫಂಕ್ಷನ್ಸ್ ನೋಡಿ ಲೆಜಿಸ್ಲೇಟಿವ್ ಅಂದರೆ ಶಾಸನ ರಚನಾ ಅಧಿಕಾರ ಅಥವಾ ಶಾಸನ ಅಧಿಕಾರಗಳು ಅಂತೇಳಿ ನಾವು ಇದನ್ನು ಕರಿತೇವೆ ಮುಖ್ಯವಾಗಿ ರಾಷ್ಟ್ರಾಧ್ಯಕ್ಷರು ಮೊದಲು ಮಾಡುವಂತಹ ಕೆಲಸ ಏನು ಅಂತ ಹೇಳಿದ್ರೆ ಶಾಸನಗಳಿಗೆ ಒಪ್ಪಿಗೆಯನ್ನು ಕೊಡುವಂಥದ್ದು ಅವರು ನೇರವಾಗಿ ಶಾಸನಗಳನ್ನು ರಚನೆಯ ಕಾರ್ಯದಲ್ಲಿ ಭಾಗವಹಿಸೋದಿಲ್ಲ ಆದರೆ ಅವರು ಆ ಶಾಸನಗಳಿಗೆ ಸಹಿಯನ್ನು ಮಾಡುವುದರ ಮೂಲಕ ತಮ್ಮದೇ ಆದಂತಹ ಒಂದು ಪಾತ್ರವನ್ನು ಅವರು ನಿರ್ವಹಿಸ್ತಾರೆ ಸೊ ಇದರ ಬಗ್ಗೆ ನಾನು ಸುದೀರ್ಘವಾಗಿ ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಚರ್ಚೆ ಮಾಡಿದ್ದೆ ಈಗ ನಿಮಗೆ ಮುಖ್ಯವಾದಂಥ ಅಂಶಗಳ ಬಗ್ಗೆ ಮಾತ್ರ ನಾನು ಪ್ರಸ್ತಾಪ ಮಾಡ್ತೀನಿ ಈ ವಿಚಾರದ ಬಗ್ಗೆ ನೋಡಿ ದಿ ಲೆಜಿಸ್ಲೇಟಿವ್ ಪವರ್ಸ್ ಈಸ್ ಕಾನ್ಸ್ಟಿಟ್ಯೂಯೆನ್ಸ್ಲಿ ವೆಸ್ಟೆಡ್ ಇನ್ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ದಿ ಪ್ರೆಸಿಡೆಂಟ್ ಈಸ್ ಆ್ಯಟ್ ದಿ ಎಫೆಕ್ಟ್ಸ್ ಇವರು ಶಾಸನ ರಚನೆಯಲ್ಲಿ ಪಾರ್ಲಿಮೆಂಟಿನ ಒಂದು ಭಾಗವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾರೆ ನಾನು ಹೇಳಿದ ಹಾಗೆ ಪಾರ್ಲಿಮೆಂಟ್ ಅಂತ ಹೇಳಿದ್ರೆ 3 ಭಾಗಗಳನ್ನಾಗಿ ನಾವು ನೋಡ್ತೇವೆ ಅದರಲ್ಲಿ ಲೋಕಸಭೆ ರಾಜ್ಯಸಭೆ ಮತ್ತು ದಿ ಪ್ರೆಸಿಡೆಂಟ್ ಸೊ ಈ 3 ಭಾಗಗಳನ್ನು ಸೇರಿ ನಾವು ಶಾಸನಸಭೆ ಅಥವಾ ಲೆಜಿಸ್ಲೇಚರ್ ಅಂತೇಳಿ ನಾವು ಕರಿತೇವೆ ಸೊ ಹಾಗೆ ಆದರೆ ದಿ ಪ್ರೆಸಿಡೆಂಟ್ ಅದು ಅವರು ಯಾವುದೇ ಸದನದ ಸದಸ್ಯರಲ್ಲ ಅವರು ರಾಷ್ಟ್ರದ ಮುಖ್ಯಸ್ಥರಾಗಿರ್ತಾರೆ ಹಾಗಾಗಿ ಶಾಸನಕ್ಕೆ ಅಂತ ಹೇಳಿದ್ರೆ ಅದು ಯಾವ ಲೋಕಸಭೆ ಮತ್ತು ರಾಜ್ಯಸಭೆ ಯಾವ ಕಾಯಿದೆಯನ್ನು ರಚನೆ ಮಾಡಿ ಅದು ಕಳಿಸುತ್ತೋ ಆ ಕಾಯಿದೆಗೆ ಸಹಿ ಮಾಡುವುದರ ಮೂಲಕ ಅದು ಆ್ಯಕ್ಟ್ ಆಗಿ ಬದಲಾವಣೆ ಆಗ್ತದೆ ಕಾನೂನಾಗಿ ಬದಲಾವಣೆ ಆಗ್ತದೆ ಅವರ ಸಹಿ ಇಲ್ಲದೆ ಸಿಗ್ನೇಚರ್ ಇಲ್ಲದೆ ಯಾವುದೇ ಕಾರಣಕ್ಕೂ ಕೂಡ ಅದು ಕಾಯಿದೆಯಾಗಿ ರೂಪವನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಅದೊಂದು ಕರಡು ರೂಪದಲ್ಲಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ ಸೊ ಹೀಗೆ ಅವರು ಶಾಸನ ರಚನಾ ಕಾರ್ಯದಲ್ಲಿ ಪರೋಕ್ಷವಾಗಿ ಪಾಲ್ಗೊಳ್ಳುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ ಅದರಲ್ಲಿ ಬಹುಮುಖ್ಯವಾಗಿ ನಾವು ಸಂಸತ್ತಿನ ಅಧಿವೇಶನವನ್ನು ಕರೆಯುವ ಅಥವಾ ಮುಂದೂಡುವ ಸೊ ಹಾಗೆ ಅದಕ್ಕೆ ಆದೇಶಗಳನ್ನು ಕಳಿಸುವ ಸಲಹೆಗಳನ್ನು ನೀಡುವ ಹೀಗೆ ಇನ್ನಿತರ ಅನೇಕ ಕಾರ್ಯಗಳನ್ನು ರಾಷ್ಟ್ರಾಧ್ಯಕ್ಷರು ಮಾಡ್ತಾ ಹೋಗ್ತಾರೆ ಸೊ ನಂತರ ನಿಮಗೆ ಸಾರ್ವತ್ರಿಕ ಚುನಾವಣೆಯಾದ ನಂತರ ಅಂದರೆ ನಿಮಗೆ ಒಟ್ಟು ಒಮ್ಮೆ 5 ವರ್ಷಕ್ಕೊಮ್ಮೆ ಚುನಾವಣೆಗಳಾಗ್ತದೆ ಸಾರ್ವತ್ರಿಕ ಚುನಾವಣೆ ಲೋಕಸಭೆಗೆ ಆ ಹೊಸ ಲೋಕಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡುವಂತಹ ಹಕ್ಕನ್ನು ರಾಷ್ಟ್ರಾಧ್ಯಕ್ಷರು ಹೊಂದಿದ್ದಾರೆ ಹಾಗಾಗಿ ಮೊದಲ ಅಧಿವೇಶನವನ್ನು ಕುರಿತು ಭಾಷಣವನ್ನು ಮಾಡುವ ಅಥವಾ ವಿಚಾರಗಳನ್ನು ಸದನಕ್ಕೆ ತಿಳಿಸುವ ಹಾಗೆ ರಾಷ್ಟ್ರ ಯಾವ ದಿಕ್ಕಿನಲ್ಲಿ ಆಲೋಚನೆಯನ್ನು ಮಾಡಬೇಕು ಅಭಿವೃದ್ಧಿಯನ್ನು ಮಾಡಬೇಕು ಎಂಬುದರ ಬಗ್ಗೆ ಒಂದು ದೂರದೃಷ್ಟಿಯ ಆಲೋಚನೆಗಳನ್ನು ಇಟ್ಕೊಳ್ಳೋದ್ರ ಮೂಲಕ ಸದನಗಳನ್ನು ಉದ್ದೇಶಿಸಿ ಭಾಷಣ ಮಾಡಲಿಕ್ಕೆ ರಾಷ್ಟ್ರಾಧ್ಯಕ್ಷರ ಅಧಿಕಾರವನ್ನು ಹೊಂದಿದ್ದಾರೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು ದಿ ಪ್ರೆಸಿಡೆಂಟ್ ಸಮನ್ಸ್ ಬೋತ್ ಹೌಸಸ್ ಆಫ್ ದಿ ಪಾರ್ಲಿಮೆಂಟ್ ದಿ ಪ್ರೆಸಿಡೆಂಟ್ ಇನಾಗ್ರೇಟ್ಸ್ ಆಫ್ ದಿ ಪಾರ್ಲಿಮೆಂಟ್ ಬೈ ಅಡ್ರೆಸ್ಸಿಂಗ್ ಈಟ್ಸ್ ಆಫ್ಟರ್ ದಿ ಜನರಲ್ ಎಲೆಕ್ಷನ್ಸ್ ಆ್ಯಂಡ್ ಆಲ್ಸೋ ದಿ ಬಿಗ್ನಿಂಗ್ ಆಫ್ ದಿ ಫಸ್ಟ್ ಸೆಷನ್ ಸೊ ಹೀಗೆ ಮೊದಲ ಅಧಿವೇಶನದಲ್ಲಿ ಅವರು ಮಾತನಾಡುವಂಥ ಹಕ್ಕನ್ನು ಹೊಂದಿದ್ದಾರೆ ಇನ್ನು ಲೋಕಸಭೆಯಲ್ಲಿ ಹಣಕಾಸಿನ ಮಸೂದೆಯನ್ನು ಮಂಡಿಸಲು ರಾಷ್ಟ್ರಪತಿಗಳ ಅನುಮತಿ ಅತ್ಯಂತ ಅಗತ್ಯವಾಗಿರ್ತದೆ ಸೊ ನೋಡಿ ನಾನು ಹೇಳ್ದಂಗೆ ಲೋಕಸಭೆಯಲ್ಲಿ ಹಣಕಾಸಿನ ಮಸೂದೆಯನ್ನು ಮೊದಲು ಮಂಡನೆ ಮಾಡಬೇಕಾಗ್ತದೆ ಆ ಮಂಡನೆಯನ್ನು ಮಾಡುವಂತಹ ಮುನ್ನ ಮೊದಲು ಪ್ರೆಸಿಡೆಂಟ್ ಒಪ್ಪಿಗೆಯನ್ನು ಪಡ್ಕೊಳ್ಬೇಕಾಗುತ್ತೆ ಅವರ ಸಹಿಯನ್ನು ಪಡ್ಕೊಂಡ ನಂತರ ಫೈನಾನ್ಸ್ ಮಿನಿಸ್ಟರ್ ಏನು ಮಾಡ್ತಾರೆ ಅಂತೇಳಿದ್ರೆ ಲೋಕಸಭೆಯಲ್ಲಿ ಅದನ್ನು ಮಂಡಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ ಸೊ ಹೀಗೆ ಸೊ ಮೊದಲು ಮನಿ ಬಿಲ್ ಕೆನಾಟ್ ಬಿ ಇಂಟ್ರೊಡ್ಯೂಸ್ ಇನ್ ಲೋಕಸಭಾ ವಿತೌಟ್ ದಿ ಪ್ರಿಯರ್ ಕನ್ಸೆಂಟ್ ಆಫ್ ದಿ ಪ್ರೆಸಿಡೆಂಟ್ ಅವರ ಒಪ್ಪಿಗೆ ಇಲ್ಲದೆ ಯಾವುದೇ ಕಾರಣಕ್ಕೂ ಕೂಡ ಸೊ ಹಣಕಾಸಿನ ಮಂತ್ರಿ ಸೊ ಅಥವಾ ಇನ್ನಿತರ ಯಾವುದೇ ಮಂತ್ರಿ ಸೊ ಹಣಕಾಸಿನ ಮಸೂದೆಯನ್ನು ಸೊ ಫೈನಾನ್ಸ್ ಬಿಲ್ಲನ್ನು ಅಥವಾ ಮನಿ ಬಿಲ್ಲನ್ನು ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಸಾಧ್ಯವಿಲ್ಲ ಸೊ ಈ ರೀತಿಯಲ್ಲಿ ಅವರು ಶಾಸನ ಅಧಿಕಾರವನ್ನು ಹೊಂದಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ ಮತ್ತು ಈ ಲೋಕಸಭೆ ಮತ್ತು ರಾಜ್ಯಸಭೆ ಅಂದರೆ ಲೆಜಿಸ್ಲೇಚರ್ ಯಾವುದೇ ಶಾಸನವನ್ನು ರಚನೆ ಮಾಡಿದ ನಂತರ ಆ ಶಾಸನ ಮೊದಲು ಲೋಕಸಭೆಯಲ್ಲಿ ಮಂಡಿಸ್ಬೋದು ಅಥವಾ ರಾಜ್ಯಸಭೆಯಲ್ಲಿ ಮಂಡಿಸ್ಬೋದು ಅದು ಪಾಸಾದ ನಂತರ ಆ ಸದನಗಳು
ಸೊ ಎರಡೂ ಸದನಗಳು ಕೂಡ ಒಪ್ಪಿಕೊಂಡ ನಂತರ ಅದೇನಾಗ್ತದೆ ಬಿಲ್ ಅಂತ ಹೇಳಿದ್ರೆ ರಾಷ್ಟ್ರಾಧ್ಯಕ್ಷರ ಸಹಿಗಾಗಿ ಅವರ ಬಳಿ ಸೆಂಡ್ ಮಾಡಲಾಗ್ತದೆ ಕಳಿಸಲಾಗ್ತದೆ ಆಗ ರಾಷ್ಟ್ರಾಧ್ಯಕ್ಷರು ಅದಕ್ಕೆ ಸಹಿಯನ್ನು ಮಾಡಬಹುದು ಅಂದ್ರೆ ಒಪ್ಪಿಗೆಯನ್ನು ಕೊಡಬಹುದು ಎಸ್ ಸರಿ ಇದೆ ಅಂತ ಹೇಳಿ ಸಹಿಯನ್ನು ಮಾಡಬಹುದು ಅಥವಾ ಒಪ್ಪಿಗೆ ನೀಡದೆ ತಡೆ ಹಿಡಿಯಬಹುದು ಅದನ್ನ ಒಪ್ಪಿಗೆ ಕೊಡದೆ ಸೊ ಹಾಗೆ ಸೊ ತಾತ್ಕಾಲಿಕವಾಗಿ ಅವರು ತಮ್ಮ ಒಂದು ಬಳಿಯ ಒಂದು ಮಸೂದೆಯನ್ನು ಇಟ್ಕೊಳ್ಳಬಹುದು ಸೊ ಹೀಗೆ ಇಟ್ಕೊಳ್ಳೋದ್ರ ಮೂಲಕ ಏನಾದರೂ ಅದರಲ್ಲಿ ಕಾನೂನಿನ ಲೋಪದೋಷಗಳು ಕಂಡುಬಂದರೆ ಅಥವಾ ರಾಷ್ಟ್ರಾಧ್ಯಕ್ಷರ ದೃಷ್ಟಿಯಲ್ಲಿ ಒಂದು ಕಾಯಿದೆ ರಾಷ್ಟ್ರಕ್ಕೆ ಸೂಕ್ತವಲ್ಲ ಅಂತೇಳಿ ಕಂಡುಬಂದರೆ ಅಥವಾ ಸಂವಿಧಾನ ಬಾಹಿರವಾಗಿದ್ದರೆ ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿ ಆ ಕಾಯಿದೆ ಇಲ್ಲ ಅಂತೇಳಿ ರಾಷ್ಟ್ರಾಧ್ಯಕ್ಷರ ದೃಷ್ಟಿಯಲ್ಲಿ ಕಂಡುಬಂದಲ್ಲಿ ಹಾಗೆ ಏನು ಮಾಡ್ತಾರೆ ರಾಷ್ಟ್ರಾಧ್ಯಕ್ಷರು ಅದನ್ನು ಹಾಗೆ ಇಟ್ಕೊಳ್ತಾರೆ ಸಹಿ ಮಾಡದೆ ತಮ್ಮ ಒಂದು ಟೇಬಲ್ನಲ್ಲೇ ಆ ಒಂದು ಕಾನೂನನ್ನು ಅಥವಾ ಶಾಸನವನ್ನು ಹಾಗೆ ಇಟ್ಕೊಳ್ಬೋದು ಇದನ್ನು ಏನಂತ ಕರಿತೀವಿ ಅಂತೇಳಿದ್ರೆ ಅಧ್ಯಕ್ಷರ ವೀಟೋ ಅಧಿಕಾರ ಅಂತೇಳಿ ಕರಿತೀವಿ ಸೊ ವೀಟೋ ಪವರ್ ಆಫ್ ದಿ ಪ್ರೆಸಿಡೆಂಟ್ ಅಂತೇಳಿ ನಾವಿದನ್ನು ಉಲ್ಲೇಖ ಮಾಡ್ಬೋದಾಗಿದೆ ಸೊ ಇನ್ನು ಮೂರನೆಯದಾಗಿ ಶಾಸನಕ್ಕೆ ಸಹಿಗೆ ಸಂಬಂಧಪಟ್ಟಂತೆ ನಿಮಗೆ ಮೂರನೆಯದು ಯಾವ ರೀತಿ ನಿರ್ವಹಿಸ್ತಾರೆ ಅಂತೇಳಿ ನೋಡ್ತಾ ಹೋದರೆ ಅವರು ಹೀಗೆ ಮೊದಲು ಸಹಿ ಮಾಡ್ಬೋದು ಎರಡನ್ನ ಸಹಿ ಮಾಡದೆ ಹಾಗೆ ಅದನ್ನು ಇಟ್ಕೊಳ್ಬೋದು ಮೂರನೇದು ನಿಮಗೆ ಲೋಕಸಭೆ ಮತ್ತು ರಾಜ್ಯಸಭೆ ಏನಾದರೂ ಕೂಡ ಅವರು ಸಹಿ ಮಾಡದೇ ಇರುವ ಅಥವಾ ತಿರಸ್ಕರಿಸಿದ ಅಥವಾ ವಾಪಸ್ ಕಳಿಸಿದ ಮೂರನೆಯದು ಅವರು ತಿರಸ್ಕಾರ ಮಾಡ್ಬೋದು ಅಂದರೆ ಈ ಕಾಯಿದೆ ಸರಿಯಿಲ್ಲ ಅಂಥೇಳಿ ವಾಪಸ್ ಲೋಕಸಭೆ ಮತ್ತು ರಾಜ್ಯಸಭೆಗೆ ಅದನ್ನು ವಾಪಸ್ ಕಳಿಸ್ಬೋದು ಅಥವಾ ರಿಟರ್ನ್ ಮಾಡ್ಬೋದು ಆಗ ಸೊ ಏನಾದರೂ ಕೂಡ ಶಾಸನಸಭೆ ಅಂದರೆ ಪಾರ್ಲಿಮೆಂಟ್ ಏನಾದರೂ ಕೂಡ ಮತ್ತೆ ಅದೇ ಶಾಸನವನ್ನು ಪುನರ್ರಚಿಸಿ ಅದನ್ನು ಪಾಸ್ ಮಾಡಿದ ನಂತರ ಅದು ರಾಷ್ಟ್ರಾಧ್ಯಕ್ಷರ ಬಳಿ ಅದೇ ಕಾಯಿದೆ ಏನಾದರೂ ಹೋದರೆ ಆಗ ರಾಷ್ಟ್ರಾಧ್ಯಕ್ಷರು ಅದನ್ನು ಸಹಿ ಮಾಡಬೇಕಾಗ್ತದೆ ಅದನ್ನು ಮರುಪರಿಶೀಲನೆಗೆ ಕಳಿಸೋದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಸೊ ಈ ರೀತಿಯಲ್ಲಿ ಎರಡನೇ ಬಾರಿ ಕಳಿಸಿದ ಶಾಸನಕ್ಕೆ ಅವರ ಒಪ್ಪಿಗೆಯನ್ನು ಸಿಗ್ನೇಚರನ್ನು ಮಾಡಲೇಬೇಕಾಗ್ತದೆ ಸೊ ನಂತರ ನಿಮಗೆ ಇನ್ನು ನೆಕ್ಸ್ಟ್ ಪಾಯಿಂಟನ್ನು ನೋಡ್ತಾ ಹೋದರೆ ಸಂಸತ್ತಿನ ಅಧಿವೇಶನದಲ್ಲಿ ಇಲ್ಲದಿದ್ದಂಥ ಸಂದರ್ಭದಲ್ಲಿ ಅದು ಸುಗ್ರೀವಾಜ್ಞೆಗಳನ್ನು ಹೊರಡಿಸ್ಬೋದು ಸುಗ್ರೀವಾಜ್ಞೆಗಳು ಅಂತೇಳಿ ಕರಿತೀವಿ ಆರ್ಡಿನೆನ್ಸ್ ಅಂತೇಳಿ ಈ ಆರ್ಡಿನೆನ್ಸನ್ನು ಹೊರಡಿಸ್ಲಿಕ್ಕೆ ನಿಮಗೆ ರಾಷ್ಟ್ರಾಧ್ಯಕ್ಷರಿಗೆ ಸಂವಿಧಾನ ಹಕ್ಕುಗಳನ್ನು ನೀಡಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ ಈಗ ಉದಾಹರಣೆಗೆ ನಿಮಗೆ ಪಾರ್ಲಿಮೆಂಟಿನ ಅಧಿವೇಶನ ಯಾವಾಗಲೂ ಕೂಡ ಇರೋದಿಲ್ಲ ಸಾಮಾನ್ಯ ವರ್ಷಕ್ಕೆ ಎರಡು ಬಾರಿ ಸಮಾವೇಶಗೊಳ್ಳುತ್ತೆ ವಿಶೇಷವಾಗಿ ಮೂರು ಬಾರಿ ಸಮಾವೇಶಗೊಳ್ಬೋದು ಆರು ತಿಂಗಳಿಗಿಂತ ಹೆಚ್ಚು ಅವಧಿ ಮೀರುವಂತಿಲ್ಲ ಹಂಗೆ ಆರು ತಿಂಗಳ ಒಳಗೆ ನೀವು ಒಮ್ಮೆ ಅಧಿವೇಶನವನ್ನು ಗೊಳ್ಬೇಕಾಗುತ್ತೆ ಪಾರ್ಲಿಮೆಂಟು ಇಂಥ ಸಂದರ್ಭದಲ್ಲಿ ಅದು ಸೊ ಒಮ್ಮೆ ಒಂದು ವಾರ ನಡೀಬೋದು ಅಥವಾ ಎರಡು ವಾರ ಅಥವಾ ಒಂದು ತಿಂಗಳು ಅದು ಅಂತ್ಯವಾಗ್ಬೋದು ತದನಂತರ ಇನ್ನು ಉಳಿದ ಸಮಯಗಳೇನಿದೆ ಆಗ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಇಲ್ಲದಿರುವಂಥ ಸಂದರ್ಭದಲ್ಲಿ ಅಂತಹ ಸಂದರ್ಭದಲ್ಲಿ ಏನಾದರೂ ಕೂಡ ರಾಷ್ಟ್ರಕ್ಕೆ ತುರ್ತಾಗಿ ಕಾನೂನಿನ ಅಗತ್ಯ ಇದೆ ಶಾಸನದ ಅಗತ್ಯ ಇದೆ ಹಾಗಾಗಿ ಲಾಸ್ ಬೇಕಾಗ್ತದೆ ಅಂತೇಳಿ ಕಂಡು ಬಂದರೆ ಸೊ ಆಗ ಏನು ಮಾಡಲಾಗ್ತದೆ ಅಂತ ಹೇಳಿದ್ರೆ ನಮ್ಮ ಸಂವಿಧಾನ ಒಂದು ವಿಶೇಷ ಮಾರ್ಗವನ್ನು ಸೂಚಿಸಿದೆ ಅದೇನು ಅಂತೇಳಿದ್ರೆ ನಿಮಗೆ ಅಧ್ಯಕ್ಷರು ಅಥವಾ ದಿ ಪ್ರೆಸಿಡೆಂಟ್ ಏನು ಮಾಡ್ತಾರೆ ಅಂತೇಳಿದ್ರೆ ಒಂದು ವಿಶೇಷ ಕಾಯಿದೆ ಆರ್ಡಿನೆನ್ಸ್ ಅಂತೇಳಿ ನಾವು ಕರಿತೀವಿ ಅಥವಾ ಸುಗ್ರೀವಾಜ್ಞೆ ಅಂತೇಳಿ ಕರೆಯಲಾಗ್ತದೆ ಇದನ್ನು ಹೊರಡಿಸುವುದರ ಮೂಲಕ ಆ ಒಂದು ಆ ಸಮಯ ಸಂದರ್ಭಕ್ಕೆ ತಕ್ಕಂತೆ ಅದನ್ನು ಸರಿದೂಗಿಸುವ ಅಥವಾ ಜನತೆಯ ಕಲ್ಯಾಣ ಕಾರ್ಯಗಳನ್ನು ಮಾಡುವ ಅಥವಾ ಸಂದಿಗ್ಧ ಪರಿಸ್ಥಿತಿಯಿಂದ ಹೊರತರುವಂತಹ ಒಂದು ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶವಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ ಇದನ್ನು ನಾವು ಏನಂತ ಕರಿಬೋದು ಅಂತ ಹೇಳಿದ್ರೆ ಸುಗ್ರೀವಾಜ್ಞೆ ಅಂತೇಳಿ ಕರೆಯಲಾಗ್ತದೆ ಸೊ ವೆನ್ ದಿ ಪಾರ್ಲಿಮೆಂಟ್ ಈಸ್ ನಾಟ್ ಇನ್ ಸೆಸೆನ್ಸ್ ಆ್ಯಂಡ್ ಇಫ್ ದಿ ಗವರ್ನಮೆಂಟ್ ಫೀಲ್ಸ್ ದಿ ನೀಡ್ ಫಾರ್ ಇಮಿಡಿಯೇಟ್ ಪ್ರೊಸೀಜರ್ ಆರ್ ಟು ಮೀಟ್ ಸೊ ಅನ್ಫರ್ಸನ್ ಸೆ ಎಕ್ಸರ್ಸೈಸ್ ದಿ ಪ್ರೆಸಿಡೆಂಟ್ ಕ್ಯಾನ್ ಪ್ರಮುಲೇಟ್ ಆರ್ಡಿನೆನ್ಸ್ ವಿಚ್ ಹ್ಯಾವ್ ದಿ ಸಮ್ ಫೋರ್ಸ್ ಆ್ಯಂಡ್ ಎಫೆಕ್ಟ್ ಆಸ್ ಲಾಸ್ ಪಾಸ್ಡ್ ಬೈ ದಿ ಪಾರ್ಲಿಮೆಂಟ್ ಸೊ ಹೀಗೆ ಅದು ಅಧಿವೇಶನದಲ್ಲಿ ಇಲ್ಲದಿರುವಂಥ ಸಂದರ್ಭದಲ್ಲಿ ರಾಷ್ಟ್ರಕ್ಕೆ ತುರ್ತಾಗಿ ಕಾನೂನಿನ ಅಗತ್ಯ ಕಂಡು ಬಂದಾಗ ಏನು ಮಾಡಲಾಗ್ತದೆ ಅಂತೇಳಿದ್ರೆ ಪಾರ್ಲಿಮೆಂಟಿನ ಒಪ್ಪಿಗೆಯನ್ನು ಪಡೆಯದೆ ನೇರವಾಗಿ ರಾಷ್ಟ್ರಾಧ್ಯಕ್ಷರು ಏನು ಮಾಡ್ತಾರೆ ಅಂತೇಳಿದ್ರೆ ಸುಗ್ರೀವಾಜ್ಞೆಯನ್ನು ಹೊರಡಿಸ್ಲಿಕ್ಕೆ ಎಲ್ಲ ರೀತಿಯ ಅವಕಾಶಗಳಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ ಸೊ ಹೀಗೆ ಸೊ ನಂತರ ರಾಷ್ಟ್ರಾಧ್ಯಕ್ಷರು ವಿವಿಧ ಸಮಿತಿ ಮತ್ತು ಆಯೋಗಗಳಿಗೆ ವರದಿಗಳನ್ನು ಸಲ್ಲಿಸೋದಕ್ಕೆ ರಾಷ್ಟ್ರಪತಿಗೆ ಸಲ್ಲಿಸಬೇಕಾಗ್ತದೆ ಉದಾಹರಣೆಗೆ ನಿಮಗೆ SC ST OBC ವುಮೆನ್ಸ್ ಕಮಿಷನ್ ಸೊ ಹೀಗೆ ಅನೇಕ ಆಯೋಗಗಳೇನು ಮಾಡುತ್ತೆ ಅಂದರೆ ಪ್ರತಿ ವರ್ಷ ತಾವು ನಿರ್ವಹಿಸಿದ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಅವು ರಾಷ್ಟ್ರಪತಿಗಳಿಗೆ ವರದಿಯನ್ನು ಸಲ್ಲಿಸಬೇಕಾಗ್ತದೆ ಸೊ ಹೀಗೆ ವರದಿಯನ್ನು ಸಲ್ಲಿಸೋದ್ರ ಮೂಲಕ ಆ ವರದಿಯನ್ನು ರಾಷ್ಟ್ರಾಧ್ಯಕ್ಷರು ಏನು ಮಾಡ್ತಾರೆ ಅಂತೇಳಿದ್ರೆ ಪಾರ್ಲಿಮೆಂಟಿನಲ್ಲಿ ಚರ್ಚೆ ಆಗುವಂಥದ್ದು ವ್ಯವಸ್ಥೆ ಮಾಡುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ ಸೊ ಹೀಗೆ ಸೊ ಅಂತಿಮವಾಗಿ ರಾಷ್ಟ್ರಾಧ್ಯಕ್ಷರು ದಿ ಪ್ರೆಸಿಡೆಂಟ್ ನಾಮಿನೇಟ್ಸ್ 12 ಮೆಂಬರ್ಸ್ ಸೊ ಟು ರಾಜ್ಯಸಭಾ ಫ್ರಮ್ ಫೀಲ್ಡ್ ಆಫ್ ಆರ್ಟ್ಸ್ ಸೈನ್ಸ್ ಲಿಟ್ರೇಚರ್ ಆ್ಯಂಡ್ ಸೈನ್ಸ್
सो इदर बगे नानु निमगे ऑलरेडी साकष्टु तिळिसिकोट्टिद्दीनि ही कैन आलो नामिनेट टू मेंबर्स ऑफ आंग्लो इंडियन्स टू लोकसभा सो हीगे इब्बरु आंग्लो इंडियनरन्न नामकरण माडुव अथवा नामिनेटेड माडुवंत हक्कन्न राष्ट्राध्यक्षरु होंदिरुवंतद्दन्न नावु नोड्ता होगबहुदु सो हीगे इन्नितर अनेक कार्यगळन्न लेजिस्लेटिव फंक्षन्स अन्न ರಾಷ್ಟ್ರಾಧ್ಯಕ್ಷರು ದಿ ಪ್ರೆಸಿಡೆಂಟ್ ನಿರ್ವಹಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ ಇನ್ನು ಸೆಕೆಂಡ್ ಪಾಯಿಂಟ್ಸ್ ನಿಮಗೆ ಪವರ್ ಆ್ಯಂಡ್ ಫಂಕ್ಷನ್ಸಲ್ಲಿ ಎಕ್ಸಿಕ್ಯೂಟಿವ್ ಪವರ್ಸ್ ಸೊ ಎಕ್ಸಿಕ್ಯೂಟಿವ್ ಪವರ್ಸಲ್ಲಿ ಅಂದರೆ ಕಾರ್ಯಾಂಗದ ಅಧಿಕಾರಗಳು ಅಂತೇಳಿ ನಾವು ಉಲ್ಲೇಖ ಮಾಡಲಾಗ್ತದೆ ಈ ಕಾರ್ಯಾಂಗದ ಅಧಿಕಾರಗಳಲ್ಲಿ ಹೇಗೆ ಅವರು ತಮ್ಮ ಕಾರ್ಯಗಳನ್ನು ನಿರ್ವಹಿಸ್ತಾರೆ ಅಂತೇಳಿ ನೋಡ್ತಾ ಹೋದರೆ 53ನೇ ವಿಧಿಯ ಪ್ರಕಾರವಾಗಿ ಕಾರ್ಯಾಂಗದ ಎಲ್ಲ ಅಧಿಕಾರವೂ ಕೂಡ ಯಾರಿಗೆ ಸೇರಿರುತ್ತೆ ಅಂತ ಹೇಳಿದ್ರೆ ನಿಮಗೆ ಅದು ಪ್ರೆಸಿಡೆಂಟ್ಗೆ ಸೇರಿರುತ್ತೆ ಅಂತೇಳಿ ನಮಗೆ ಸಂವಿಧಾನ ತಿಳಿಸ್ಕೊಡುತ್ತೆ ಆರ್ಟಿಕಲ್ 53 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವೆಸ್ಟ್ಸ್ ಆಲ್ ಎಕ್ಸಿಕ್ಯೂಟಿವ್ ಪವರ್ಸ್ ಇನ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸೊ ಆರ್ಟಿಕಲ್ 77 ಸೇಸ್ that all executive actions of government of India shall be expressed in the name of the president. 77 article ಏನಿರುತ್ತೆ ಸ್ಪಷ್ಟವಾಗಿ ಕಾರ್ಯಾಂಗದ ಸಮಸ್ತ ಅಧಿಕಾರವೆಲ್ಲವೂ ಕೂಡ ಅದು ರಾಷ್ಟ್ರಾಧ್ಯಕ್ಷರಿಗೆ ಸೇರಿರುತ್ತೆ ಹಾಗಾಗಿ ರಾಷ್ಟ್ರಾಧ್ಯಕ್ಷರು ಅದನ್ನು ಚಲಾಯಿಸತಕ್ಕದ್ದು ಅಂತೇಳಿ ನಮಗೆ ತಿಳಿಸ್ಕೊಡುವಂಥದ್ದನ್ನು ನೋಡ್ತಾ ಹೋಗ್ತೀವಿ ಸೊ ಹೀಗೆ ಸೊ ಈ ರೀತಿಯಲ್ಲಿ ರಾಷ್ಟ್ರಾಧ್ಯಕ್ಷರು ಕಾರ್ಯಾಂಗದ ಬಗ್ಗೆ ವಿಶೇಷವಾದಂತಹ ಅಧಿಕಾರವನ್ನು ಹೊಂದಿದ್ದಾರೆ ಹಾಗಾಗಿ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ ಹಾಗಾಗಿ ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ ಹಾಗಾಗಿ ಹೆಡ್ ಆಫ್ ದ ಸ್ಟೇಟ್ ಆ್ಯಂಡ್ ಹೆಡ್ ಆಫ್ ದ ಎಕ್ಸಿಕ್ಯೂಟಿವ್ ಅಂತೇಳಿ ನಾವು ಇವರನ್ನ ಕರೆಯಲಾಗ್ತದೆ ಸೊ ಹೀಗೆ ಸೊ 77ನೇ ವಿಧಿಯ ಪ್ರಕಾರವಾಗಿ ಭಾರತ ಸರ್ಕಾರದ ಕಾರ್ಯಾಂಗದ ಸಮಸ್ತ ಅಧಿಕಾರವೆಲ್ಲೂ ಕೂಡ ಇವರಿಗೆ ಅಡಕವಾಗಿರುತ್ತೆ ಇವರಿಗೆ ಸೇರಿರುತ್ತೆ ಅಂತೇಳಿ ನಾವು ತಿಳ್ಕೊಳ್ಬೋದು ಹೀಗೆ ಭಾರತ ರಾಷ್ಟ್ರಪತಿಗಳು ಮುಖ್ಯವಾಗಿ ಕಾರ್ಯಾಂಗದ ಕಾರ್ಯಗಳನ್ನು ಯಾವ ರೀತಿಯಲ್ಲಿ ನಿರ್ವಹಿಸ್ತಾರೆ ಅಂತ ಹೇಳಿದ್ರೆ ನಿಮಗೆ ಪ್ರಧಾನಮಂತ್ರಿಗಳನ್ನು ಮತ್ತು ಕ್ಯಾಬಿನೆಟ್ನ ನೇಮಕ ಮಾಡುವಂಥದ್ದು ಮೊದಲು ಸಾರ್ವತ್ರಿಕ ಚುನಾವಣೆ ಆದಂಥ ಸಂದರ್ಭದಲ್ಲಿ ಯಾವ ಪಕ್ಷ ಅತಿ ಹೆಚ್ಚಿನ ಮತಗಳನ್ನು ಪಡೆಯುತ್ತೋ ಆ ಪಕ್ಷ ಏನು ಮಾಡುತ್ತೆ ತನ್ನ ಸಂಸದೀಯ ನಾಯಕನನ್ನು ಪಾರ್ಲಿಮೆಂಟರಿ ಲೀಡರ್ನ ಆಯ್ಕೆ ಮಾಡ್ಕೊಳ್ತಾರೆ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ಅಂಥವರನ್ನು ಯಾರು ಲೀಡರಾಗಿ ಆಯ್ಕೆ ಆಗಿರ್ತಾರೆ ಅವರನ್ನು ಆಹ್ವಾನ ಕೊಡುವುದರ ಮೂಲಕ ರಾಷ್ಟ್ರಾಧ್ಯಕ್ಷರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪ್ರಧಾನಮಂತ್ರಿಯಾಗಿ ಅವರಿಗೆ ನೇಮಕ ಮಾಡ್ತಾರೆ ಸೊ ಹೀಗೆ ಪ್ರಧಾನಮಂತ್ರಿ ನೇಮಕವಾದ ನಂತರ ಏನಾಗ್ತದೆ ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ಸೂಚಿಸಿದ ಹೆಸರುಗಳನ್ನು ಸೊ ಮಿನಿಸ್ಟರ್ ಅಥವಾ ಕ್ಯಾಬಿನೆಟ್ ಮಂತ್ರಿಗಳಾಗಿ ನೇಮಕ ಮಾಡುವಂಥದ್ದು ಖಾತೆಗಳನ್ನು ಹಂಚಿಕೆ ಮಾಡುವಂಥದ್ದು ಆ ಮೂಲಕ ಸರಿಯಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುವ ರೀತಿಯಲ್ಲಿ ನೋಡಿಕೊಳ್ಳುವಂತಹ ಒಂದು ಹೊಣೆಗಾರಿಕೆಯನ್ನು ರಾಷ್ಟ್ರಾಧ್ಯಕ್ಷರು ಹೊಂದಿರ್ತಾರೆ ಅಂತೇಳಿ ನಾವು ತಿಳ್ಕೊಳ್ಬೋದು ಸೊ ಹೀಗೆ ದಿ ಪ್ರೆಸಿಡೆಂಟ್ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಮೇಕಿಂಗ್ ಎಕ್ಸಿಕ್ಯೂಟಿವ್ ಸೊ ಅಪಾಯಿಂಟ್ಮೆಂಟ್ಸ್ ಆಫ್ ಗವರ್ನರ್ ಆಫ್ ಸ್ಟೇಟ್ಸ್ ದಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ದಿ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಸೊ ಹೀಗೆ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಕ್ಯಾಬಿನೆಟ್ ಸೊ ಹೀಗೆ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ CAG ಅಂತೇಳಿ ಕರಿತೀವಿ ಅವ್ರನ್ನ ನೇಮಕ ಮಾಡುವಂಥದ್ದು ಆಯೋಗಗಳು ಅನೇಕ ಆಯೋಗಗಳಿರುತ್ತೆ ಅನೇಕ ಆಯೋಗಗಳ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಕ ಮಾಡುವಂಥದ್ದು ಉದಾಹರಣೆಗೆ UPSC ಹಾಗೆ ಚೀಫ್ ಎಲೆಕ್ಷನ್ ಕಮಿಷನ್ ಇರ್ಬೋದು ಹಾಗೆ ನಿಮಗೆ ಚುನಾವಣಾ ಆಯೋಗದ ಅಧ್ಯಕ್ಷರು ಮತ್ತು ಇತರ ಸದಸ್ಯರು ಹಾಗೆ ಮಹಿಳಾ ಆಯೋಗ ಇರ್ಬೋದು ಹಣಕಾಸಿನ ಆಯೋಗ ಇರ್ಬೋದು ಹಾಗೆ SC ST OBC ಸೊ ಇವೆಲ್ಲ ಆಯೋಗಗಳ ಅಧ್ಯಕ್ಷರನ್ನು ಮತ್ತು ನಿಮಗೆ ಸದಸ್ಯರನ್ನು ನೇಮಕ ಮಾಡುವಂಥ ಸಂಪೂರ್ಣ ಅಧಿಕಾರ ಯಾರಿಗಿದೆ ಅಂತೇಳಿದ್ರೆ ನಿಮಗೆ ಅಧ್ಯಕ್ಷರಿಗಿದೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು ಸೊ ಹೀಗೆ ಎಲ್ಲ ರಾಜ್ಯಗಳಿಗೆ ಗವರ್ನರ್ಗಳನ್ನು ನೇಮಕ ಮಾಡುವಂಥದ್ದು ಅಂದರೆ ರಾಜ್ಯಪಾಲರು ಅಂತೇಳಿ ನಾವು ಉಲ್ಲೇಖ ಮಾಡ್ತೀವಿ ಕರ್ನಾಟಕಕ್ಕೆ ಹೊಸ ರಾಜ್ಯಪಾಲರು ಬಂದಿದ್ದಾರೆ ನಿಮಗೆಲ್ಲ ಗೊತ್ತಾಯಿದೆ ಗೆಹ್ಲೋತ್ ಅಂತೇಳಿ ಸೊ ಅವ್ರನ್ನ ಈಗ ಹೊಸದಾಗಿ ಕೇಂದ್ರ ಸರ್ಕಾರ ಅಂದರೆ ರಾಷ್ಟ್ರಪತಿಗಳು ನೇಮಕ ಮಾಡಿರುವಂಥದ್ದನ್ನು ನೀವು ಪತ್ರಿಕೆಗಳಲ್ಲಿ ನೋಡಿರ್ತೀರಿ ಸೊ ಹೀಗೆ ಸೊ ಈ ರೀತಿಯಲ್ಲಿ ರಾಜ್ಯಪಾಲರನ್ನು ನೇಮಕ ಮಾಡುವಂಥದ್ದು CAGಯನ್ನು ನೇಮಕ ಮಾಡುವಂಥದ್ದು ಸೊ ಹಾಗೆ ಅಟಾರ್ನಿ ಜನರಲ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ದಿ ಚೀಫ್ ಎಲೆಕ್ಷನ್ ಕಮಿಷನರ್ ಆ್ಯಂಡ್ ಅದರ್ ಎಲೆಕ್ಷನ್ ಕಮಿಷನರ್ಸ್ ಆ್ಯಂಡ್ ಚೀಫ್ ಜಸ್ಟಿಸ್ ಆ್ಯಂಡ್ ಅದರ್ ಜಡ್ಜಸ್ ಆಫ್ ದಿ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್ಸ್ ಆಫ್ ಇಂಡಿಯಾ ಸೊ ಚೇರ್ಮನ್ ಆಫ್ ಮೆಂಬರ್ಸ್ ಆಫ್ UPSC ಆ್ಯಂಡ್ ಅಂಬಾಸಿಡರ್ಸ್ ಆ್ಯಂಡ್ ಹೈ ಕಮಿಷನರ್ಸ್ ಟು ಅದರ್ ಕಂಟ್ರೀಸ್ ಸೊ ಇನ್ನಿತರ ಬಹುಮುಖ್ಯವಾದಂಥ ಹುದ್ದೆಗಳೇನಿದೆ ಅವೆಲ್ಲವನ್ನು ನೇಮಕ ಮಾಡಲಿಕ್ಕೆ ಸೊ ಯಾರಿಗೆ ಅಧಿಕಾರ ಇದೆ ಅಂತೇಳಿದ್ರೆ ನಿಮಗೆ ಅದು ರಾಷ್ಟ್ರಾಧ್ಯಕ್ಷರಿಗೆ ದಿ ಪ್ರೆಸಿಡೆಂಟ್ಗೆ ಅಧಿಕಾರ ಇದೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು ಹಾಗಾಗಿ ಮತ್ತೊಮ್ಮೆ ಹೇಳ್ತೇನೆ ಸೊ ವಿದೇಶಗಳಿಗೆ ರಾಯಭಾರಿಗಳನ್ನು ಮತ್ತು ಕಮಿಷನರ್ಗಳನ್ನು ಹಾಗೆ ನಿಮಗೆ ಹೈಕೋರ್ಟ್ ಹಾಗೆ ಸುಪ್ರೀಂ ಕೋರ್ಟ್ಗೆ ನ್ಯಾಯಾಧೀಶರ ನೇಮಕ ಮಾಡುವಂಥದ್ದು CAGಯನ್ನು ನೇಮಕ ಮಾಡುವಂಥದ್ದು ರಾಜ್ಯಪಾಲರು ಹಾಗೆ ಆಯೋಗಗಳು ಈಗ ಮಹಿಳಾ ಆಯೋಗ SC ST OBC ಸೊ ಈ ಆಯೋಗಗಳನ್ನ ನೇಮಕ ಮಾನವ ಹಕ್ಕುಗಳ ಆಯೋಗ ಸೊ ಇದಕ್ಕೆ ಅಧ್ಯಕ್ಷರನ್ನು ಹಾಗೆ ಸದಸ್ಯರನ್ನು ನೇಮಕ ಮಾಡುವ ಎಲ್ಲ ಹಕ್ಕನ್ನು ಯಾರು ಹೊಂದಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ರಾಷ್ಟ್ರಾಧ್ಯಕ್ಷರು ಹೊಂದಿದ್ದಾರೆ ಅಂತೇಳಿ ಅರ್ಥ ಮಾಡ್ಕೊಳ್ಬೋದು ಆದರೆ ಒಂದನ್ನು ನೀವು ಗಮನಿಸಬೇಕು ವಿದ್ಯಾರ್ಥಿಗಳೇ ಈ ಎಲ್ಲ ಆಯ್ಕೆಗಳ ಹಿಂದೆ ರಾಷ್ಟ್ರಾಧ್ಯಕ್ಷರು ನೇರವಾಗಿ ಆಯ್ಕೆ ಮಾಡಲಿಕ್ಕೆ ಅವಕಾಶವಿಲ್ಲ ಹಾಗಾಗಿ ಎಲ್ಲದರ ಆಯ್ಕೆಯ ಹಿಂದೆ ಸ್ಪಷ್ಟವಾಗಿ ನಿಮಗೆ
ಪ್ರಧಾನಮಂತ್ರಿಯನ್ನು ಒಳಗೊಂಡಂಥ ಕ್ಯಾಬಿನೆಟ್ನ ಸಲಹೆಗೆ ಅನುಗುಣವಾಗಿ ಅವರು ನಡೆದುಕೊಳ್ಬೇಕಾಗ್ತದೆ. ಸೊ ಹೀಗೆ ಬಹುಮುಖ್ಯವಾಗಿ ನಾವು ಹೇಳಿದ ಹಾಗೆ ದಿ ಪ್ರೆಸಿಡೆಂಟ್ ಅಪಾಯಿಂಟ್ಸ್ ದಿ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ದಿ ಅಪಾಯಿಂಟ್ಸ್ ದಿ ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ಸ್ ಆನ್ ಈಸ್ ಅಡ್ವೈಸ್. ಅಂದರೆ ನಿಮಗೆ ಪ್ರಧಾನಮಂತ್ರಿಗಳನ್ನು ನೇಮಕ ಮಾಡುವಂಥದ್ದು ಮತ್ತು ಪ್ರಧಾನಮಂತ್ರಿಯ ಒಂದು ಸಲಹೆಗೆ ಅನುಗುಣವಾಗಿ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮಂತ್ರಿಮಂಡಲ ಅಥವಾ ಕ್ಯಾಬಿನೆಟನ್ನು ಆಯ್ಕೆ ಮಾಡುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಸೊ ಹೀಗೆ ಕಾರ್ಯಾಂಗ ಅಧಿಕಾರವನ್ನು ಈ ರೀತಿಯಲ್ಲಿ ನಮ್ಮ ರಾಷ್ಟ್ರಾಧ್ಯಕ್ಷರು ಅಥವಾ ರಾಷ್ಟ್ರಪತಿಗಳು ನಿರ್ವಹಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಇದು ಬಹಳಷ್ಟು ಮುಖ್ಯವಾಗಿ ನಾವು ತಿಳಿಯಬೇಕಾದಂಥ ವಿಚಾರ. ಇದನ್ನು ಎಕ್ಸಿಕ್ಯೂಟಿವ್ ಪವರ್ಸ್ ಅಂತೇಳಿ ನಾವು ಕರಿತೀವಿ. ಇನ್ನು ಮೂರನೆಯದು ನಿಮಗೆ ಫೈನಾನ್ಸಿಯಲ್ ಪವರ್ಸ್, ಹಣಕಾಸಿನ ಅಧಿಕಾರ ಅಂತೇಳಿ ನಾವು ಕರಿತೇವೆ. ಹಣಕಾಸಿನ ಅಧಿಕಾರವನ್ನು ರಾಷ್ಟ್ರಾಧ್ಯಕ್ಷರು ಯಾವ ರೀತಿಯಲ್ಲಿ ನಿರ್ವಹಿಸ್ತಾರೆ ಅಂತೇಳಿ ನೋಡ್ತಾ ಹೋದರೆ ನೋಡಿ, ಹಣಕಾಸಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಾಧ್ಯಕ್ಷರು ಅತಿ ಹೆಚ್ಚಿನ ಅಧಿಕಾರವನ್ನು ಹೊಂದಿದ್ದಾರೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ಅದರಲ್ಲಿ ಸೊ ಮನಿ ಬಿಲ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್ಡ್ ಇನ್ ಲೋಕಸಭಾ ಓನ್ಲಿ ವಿತ್ ಪ್ರೆಸಿಡೆಂಟ್ ಕನ್ಸೆಂಟ್ ಆಸ್ ಪರ್ ಆರ್ಟಿಕಲ್ 117 ಅಂತೇಳಿ ನಾವು ಕರಿತೇವೆ. ಅಂದರೆ ನಿಮಗೆ ಹಣಕಾಸಿನ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಬೇಕಾದ್ರೆ ಮೊದಲು ರಾಷ್ಟ್ರಾಧ್ಯಕ್ಷರ ಒಪ್ಪಿಗೆಯನ್ನು ಪಡ್ಕೊಳ್ಬೇಕಾಗ್ತದೆ. ರಾಷ್ಟ್ರಾಧ್ಯಕ್ಷರ ಒಪ್ಪಿಗೆ ಇಲ್ಲದೆ ಫೈನಾನ್ಸ್ ಮಿನಿಸ್ಟರ್ ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಲೋಕಸಭೆಯಲ್ಲಿ ಮಂಡಿಸಲಿಕ್ಕೆ ಅವಕಾಶಗಳಿಲ್ಲ. ಹಾಗಾಗಿ ಸೊ ಮೊದಲು ಇತರ ಶಾಸನಗಳಿಗೆ, ಅಂದರೆ ನೀವು ಸಾಮಾನ್ಯ ಶಾಸನಗಳಿಗೆ ಸಂಬಂಧಪಟ್ಟಂತೆ ನೀವು ಯಾವುದೇ ರೀತಿಯಲ್ಲೂ ಕೂಡ ನಿಮಗೆ ರಾಷ್ಟ್ರಾಧ್ಯಕ್ಷರ ಒಪ್ಪಿಗೆ ಬೇಕಿಲ್ಲ. ಆದರೆ ಹಣಕಾಸಿನ ಶಾಸನಕ್ಕೆ ಸಂಬಂಧಪಟ್ಟಂತೆ ನಿಮಗೆ ರಾಷ್ಟ್ರಾಧ್ಯಕ್ಷರ ಒಪ್ಪಿಗೆ ಅನಿವಾರ್ಯ, ಕಡ್ಡಾಯವಾದದ್ದು, ಕಂಪಲ್ಸರಿಯಾಗಿ ಸಿಗ್ನೇಚರನ್ನು ಮಾಡಿಸಲೇಬೇಕಾಗ್ತದೆ. ಸೊ ಅದರಲ್ಲಿ ದಿ ಪ್ರೆಸಿಡೆಂಟ್ ಶುಡ್ ಸಿ ದಟ್ ದಿ ಆ್ಯನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆರ್ ಬಡ್ಜೆಟ್ ಇನ್ಕ್ಲೂಡಿಂಗ್ ಎ ಸಪ್ಲಿಮೆಂಟರಿ ಬಡ್ಜೆಟ್ ಇಸ್ ಲಿಡ್ ಬಿಫೋರ್ ದಿ ಪಾರ್ಲಿಮೆಂಟ್ ಫಾರ್ ಇಟ್ಸ್ ಅಪ್ರೂವಲ್. ಹಾಗಾಗಿ ಅದನ್ನು ಪಾರ್ಲಿಮೆಂಟಿಂದ ಅಪ್ರೂವಲ್ ತೆಗೆದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಸೊ ಇವರೇನು ಮಾಡಬೇಕಾಗುತ್ತೆ ಅಂತೇಳಿದ್ರೆ, ಅಂದರೆ ಸರ್ಕಾರ, ಕೇಂದ್ರ ಸರ್ಕಾರ ಅಂದರೆ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ಸ್ ಏನಿದ್ದಾರೆ ಅವರು ರಾಷ್ಟ್ರಾಧ್ಯಕ್ಷರ ಒಪ್ಪಿಗೆಯನ್ನು ಪಡಿಬೇಕಾಗ್ತದೆ. ನಂತರ ನಿಮಗೆ ದಿ ಪ್ರೆಸಿಡೆಂಟ್ ಆಸ್ ದಿ ಅಥಾರಿಟಿ ಟು ಅಪಾಯಿಂಟ್ ಫೈನಾನ್ಸ್ ಕಮಿಷನ್ ಫ್ರಮ್ ಟೈಮ್ ಟು ಟೈಮ್. ಹಣಕಾಸಿನ ಆಯೋಗ ಅಂಥೇಳಿ 5 ವರ್ಷಗಳಿಗೊಮ್ಮೆ ಆಯ್ಕೆ ಮಾಡಲಾಗ್ತದೆ. ಈ ಹಣಕಾಸಿನ ಆಯೋಗದ ಕೆಲಸ ಏನು ಅಂತ ಹೇಳಿದ್ರೆ, ನಿಮಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಹಣಕಾಸನ್ನು ಯಾವ ರೀತಿಯಲ್ಲಿ ಹಂಚಿಕೆ ಮಾಡಬೇಕು ಎಂಬುದನ್ನು ಅಧ್ಯಯನ ಮಾಡಿ ಸರ್ಕಾರಕ್ಕೆ ವರದಿನ ಸಲ್ಲಿಸುತ್ತೆ. ಅಂದರೆ ನಿಮಗೆ ಪ್ರೆಸಿಡೆಂಟ್ಗೆ ವರದಿಯನ್ನು, ರಿಪೋರ್ಟನ್ನು ಕೊಡುತ್ತೆ. ಸೊ ಹಂಗಾಗಿ ಅದನ್ನು ಆಯ್ಕೆ ಮಾಡುವಂಥದ್ದು, ನೇಮಕ ಮಾಡುವಂಥದ್ದು ಯಾರು ಅಂತ ಹೇಳಿದ್ರೆ ಬಹುಮುಖ್ಯವಾಗಿ ನಿಮಗೆ ಸೊ ಅದು ಪ್ರೆಸಿಡೆಂಟ್ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ನಂತರ ನಿಮಗೆ ದಿ ಕನ್ಸಲ್ಟೇಟ್ ಫಂಡ್ ಆಫ್ ಇಂಡಿಯಾ ಇಸ್ ಅಟ್ ದಿ ಡಿಸ್ಪೋಲ್ ಆಫ್ ದಿ ಪ್ರೆಸಿಡೆಂಟ್. ವಿತ್ಡ್ರಾಲ್ ಫ್ರಮ್ ಇಸ್ ಫಂಡ್ ಇಸ್ ಡನ್ ಓನ್ಲಿ ವಿತ್ ದಿ ಪರ್ಮಿಷನ್ ಆಫ್ ಪ್ರೆಸಿಡೆಂಟ್. ನೋಡಿ, ನಾವು ಕನ್ಸಲ್ಟೇಟ್ ಅಂದರೆ ಭಾರತದ ಸಂಚಿತ ನಿಧಿ ಅಂತೇಳಿ ಕರಿತೀವಿ. ಆ ಭಾರತ ಸಂಚಿತ ನಿಧಿಯಿಂದ ಯಾವುದೇ ರೀತಿಯಲ್ಲೂ ಹಣವನ್ನು ಬಿಡುಗಡೆ ಮಾಡಬೇಕಾದ್ರೆ ಅಥವಾ ಇನ್ನಿತರ ಕಾರ್ಯಗಳಿಗೆ ಬಳಸ್ಕೊಳ್ಬೇಕು ಅಂತೇಳಿದ್ರೆ ಮೊದಲು ನಿಮಗೆ ರಾಷ್ಟ್ರಾಧ್ಯಕ್ಷರ ಒಪ್ಪಿಗೆಯನ್ನು ಪಡೆಯಬೇಕಾಗತ್ತೆ. ರಾಷ್ಟ್ರಾಧ್ಯಕ್ಷರ ಒಪ್ಪಿಗೆಯನ್ನು ಪಡೆಯದೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಂಗಾಗಿ ಹಣಕಾಸಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಾಧ್ಯಕ್ಷರ ಒಪ್ಪಿಗೆ ಅಥವಾ ಸಿಗ್ನೇಚರ್ ಬಹಳ ಮುಖ್ಯವಾಗಿ ಅಗತ್ಯವಾಗಿ ನಮಗೆ ಕಂಡುಬರುತ್ತೆ ಅಂತೇಳಿ ತಿಳಿದುಕೊಳ್ಬೋದು. ಸೊ ಹೀಗೆ ರಾಷ್ಟ್ರಾಧ್ಯಕ್ಷರು ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಹಣಕಾಸಿಗೆ ಸಂಬಂಧಪಟ್ಟಂತೆ ಅವರು ಅಧಿಕಾರವನ್ನು ಹೊಂದಿದ್ದಾರೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ನಂತರ ನಿಮಗೆ ನೆಕ್ಸ್ಟ್ ನ್ಯಾಯಿಕ ಕಾರ್ಯಗಳು. ಸೊ ಇದರಲ್ಲಿ ನಿಮಗೆ ಜುಡಿಷಿಯಲ್ ಪವರ್ಸ್ ಅಂತೇಳಿ ನಾವು ಉಲ್ಲೇಖ ಮಾಡಲಾಗ್ತದೆ. ಸೊ ನೋಡಿ, ಜುಡಿಷಿಯಲ್ ಪವರ್ಸ್ ಬಹುಮುಖ್ಯವಾಗಿ ನಿಮಗೆ ಭಾರತ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರನ್ನು, ಆಗ ಹೈಕೋರ್ಟ್ಗಳಿಗೆ, ರಾಜ್ಯದ ಎಲ್ಲ ಹೈಕೋರ್ಟ್ಗಳಿಗೆ ಮುಖ್ಯ ನ್ಯಾಯಾಧೀಶರು ಮತ್ತು ಇತರ ನ್ಯಾಯಾಧೀಶರು ನೇಮಕ ಮಾಡುವಂತಹ ಅಧಿಕಾರ ಯಾರಿಗಿದೆ ಅಂತ ಹೇಳಿದ್ರೆ, ನಿಮಗೆ ಅದು ರಾಷ್ಟ್ರಾಧ್ಯಕ್ಷರೇ ಇರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಸೊ ಹೀಗೆ ರಾಷ್ಟ್ರಾಧ್ಯಕ್ಷರು ಹೈಕೋರ್ಟ್ಗೆ, ಹಾಗೆ ಸರ್ವೋಚ್ಚ ಅಂದರೆ ಸುಪ್ರೀಂ ಕೋರ್ಟ್ಗೆ ನ್ಯಾಯಾಧೀಶರನ್ನು, ಸೊ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡುವ ಎಲ್ಲ ಹಕ್ಕುಗಳನ್ನು ಅವರು ಹೊಂದಿದ್ದಾರೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ದಿ ಪ್ರೆಸಿಡೆಂಟ್ ಅಪಾಯಿಂಟ್ಸ್ ದಿ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಅದರ್ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ ಆ್ಯಂಡ್ ದಿ ಅಡ್ವೈಸ್ ಆಫ್ ಚೀಫ್ ಜಸ್ಟಿಸ್. ಈ ಆಲ್ಸೋ ಅಪಾಯಿಂಟ್ಸ್ ಚೀಫ್ ಜಸ್ಟಿಸ್ ಆ್ಯಂಡ್ ಅದರ್ ಜಡ್ಜಸ್ ಆಫ್ ಹೈಕೋರ್ಟ್. ಹಾಗೆ ಮೊದಲು ನಿಮಗೆ ಕ್ಯಾಬಿನೆಟಿನ ಸಲಹೆಗೆ ಅನುಗುಣವಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡಲಾಗ್ತದೆ. ನಂತರ ಅವರ ಒಂದು ಆದೇಶದ ಅಥವಾ ಸಲಹೆಗೆ ಅನುಗುಣವಾಗಿ ಸೊ ಇತರ ನ್ಯಾಯಾಧೀಶರನ್ನು ನೇಮಕ ಮಾಡುವಂಥದ್ದು, ಹಾಗೆ ಹೈಕೋರ್ಟ್ಗಳ ಮುಖ್ಯ ನ್ಯಾಯಾಧೀಶರು ಹಾಗೆ ಇತರ ನ್ಯಾಯಾಧೀಶರನ್ನು ನೇಮಕ ಮಾಡಲಿಕ್ಕೆ ಸೊ ಎಲ್ಲ ರೀತಿಯ ಹಕ್ಕುಗಳನ್ನು ರಾಷ್ಟ್ರಾಧ್ಯಕ್ಷರು ಹೊಂದಿದ್ದಾರೆ. ಅದೇ ಪ್ರಕಾರವಾಗಿ ಭಾರತ ದೇಶದಲ್ಲಿ ಸೊ ಇವತ್ತು ಕೋರ್ಟ್ಗಳಲ್ಲಿ ನ್ಯಾಯಾಧೀಶರ ನೇಮಕವಾಗುವಂಥದ್ದನ್ನು ನಾವು ಈ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೋದು. ನಂತರ ನಿಮಗೆ ಇಫ್ ದಿ ಪ್ರೆಸಿಡೆಂಟ್ ಕನ್ಸಿಡರ್ ಆಸ್ ಕ್ವೆಶನ್ಸ್ ಆಫ್ ಲಾ ಆರ್ ಎ ಮ್ಯಾಟರ್ ಆಫ್ ಪಬ್ಲಿಕ್ ಇಂಪಾರ್ಟೆನ್ಸ್ ಹ್ಯಾಸ್ ಅರೈಸನ್,
ಸೊ ದೆನ್ ಈ ಕ್ಯಾನ್ ಸಿಟ್ ಫಾರ್ ದಿ ಅಡ್ವೈಸ್ ಆಫ್ ದಿ ಸುಪ್ರೀಂ ಕೋರ್ಟ್. ಸೊ ಯಾವುದಾದ್ರೂ ಸಾರ್ವಜನಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಕ್ರೈಸಿಸ್, ಅಂದರೆ ಸರ್ಕಾರಕ್ಕೆ ಒಂದು ತೀರ್ಮಾನ ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತೇಳಿ ಕಂಡುಬಂದಂಥ ಸಂದರ್ಭದಲ್ಲಿ, ಸಂದಿಗ್ಧ ಸ್ಥಿತಿಯಲ್ಲಿ, ಸೊ ಆಗ ಕೇಂದ್ರ ಸರ್ಕಾರ, ಸೆಂಟ್ರಲ್ ಗವರ್ನಮೆಂಟ್ ಏನು ಮಾಡುತ್ತೆ ಅಂತೇಳಿದ್ರೆ ಸುಪ್ರೀಂ ಕೋರ್ಟಿನ ಒಂದು ಸಲಹೆಯನ್ನು ಕೇಳುತ್ತೆ. ಆ ಸಲಹೆಯನ್ನು ಸುಪ್ರೀಂ ಕೋರ್ಟ್ ಕೊಡಬೇಕಾಗ್ತದೆ. ಸೊ ಅದು ಸರಿ ತಪ್ಪು, ಅದರ ಯಾವುದ್ರ ಬಗ್ಗೆ ಅದು ಅದಕ್ಕೆ ತೋಚಿದ, ಅಂದರೆ ಕಾನೂನು ಪ್ರಕಾರ, ಸಂವಿಧಾನದ ಪ್ರಕಾರ, ಅದರ ತೀರ್ಪುಗಳ ಪ್ರಕಾರವಾಗಿ ಸಲಹೆಗಳನ್ನು ಕೊಡಬೇಕಾಗ್ತದೆ. ಅಂತಹ ಸಲಹೆಗಳನ್ನು ಕೇಂದ್ರ ಸರ್ಕಾರ ಬೇಕಿದ್ದರೆ ಅದನ್ನು ಕನ್ಸಿಡರ್ ಮಾಡ್ಬೋದು, ಅಥವಾ ಅದನ್ನು ತಿರಸ್ಕಾರ ಮಾಡ್ಬೋದು, ಅಥವಾ ಒಪ್ಪಿಕೊಳ್ಬೋದು ಅದನ್ನು, ಅಥವಾ ತಿರಸ್ಕಾರ ಮಾಡುವ ಎಲ್ಲ ಹಕ್ಕು ಯಾರಿಗಿದೆ ಅಂತೇಳಿದ್ರೆ ನಿಮಗೆ ರಾಷ್ಟ್ರಾಧ್ಯಕ್ಷರಿಗೆ ಇರ್ತದೆ. ಹಾಗಾಗಿ ರಾಷ್ಟ್ರಾಧ್ಯಕ್ಷರು ಕೆಲವು ವಿಷಯಗಳಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟಿನ ಸಲಹೆಗಳನ್ನು ಕೇಳುವಂಥ ಅಧಿಕಾರವನ್ನು ಇವರು ಹೊಂದಿದ್ದಾರೆ ಅಂಥೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ನೆಕ್ಸ್ಟ್ ನಿಮ್ಗೆ ಆರ್ಟಿಕಲ್ 72 ಎಂಪವರ್ಸ್ ದಿ ಪ್ರೆಸಿಡೆಂಟ್ ದಿ ಪವರ್ಸ್ ಟು ಗ್ರ್ಯಾಂಟ್ ಫರ್ಡನ್ ರೆಪ್ರಿಸಸ್ ಆರ್ ರೆಸ್ಪಿಟ್ಸ್ ಆರ್ ರಿಮಿಸನ್ಸ್ ಆಫ್ ಪನಿಷ್ಮೆಂಟ್ ಆರ್ ಟು ಸಸ್ಪೆಂಡೆಡ್ ರಿಮಿಟ್ ಆರ್ ಕಮ್ಯೂಟ್ ಅಟ್ ದಿ ಸೆಂಟೆನ್ಸ್ ಆಫ್ ಎನಿ ಪರ್ಸನ್ ಕನ್ವಿಕ್ಟೆಡ್ ಆಫ್ ಎನಿ ಆಫ್ ಅಫೆನ್ಸ್. ಇಲ್ಲಿ ರಾಷ್ಟ್ರಾಧ್ಯಕ್ಷರಿಗೆ ಸಂವಿಧಾನ ಒಂದು ವಿಶೇಷವಾದಂಥ ಅಧಿಕಾರವನ್ನು ಕೊಟ್ಟಿದೆ. 72ನೇ ವಿಧಿಯ ಪ್ರಕಾರವಾಗಿ ಸ್ಪಷ್ಟವಾಗಿ ಏನು ಹೇಳುತ್ತೆ ಅಂತೇಳಿದ್ರೆ, ನ್ಯಾಯಾಲಯಗಳು ವಿಧಿಸಿದ ಏನು ಶಿಕ್ಷೆ ಇದೆ, ಅಥವಾ ಏನಾದರೂ ಮರಣದಂಡನೆ, ಜೀವಾವಧಿ ಶಿಕ್ಷೆ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಶಿಕ್ಷೆ ಇರ್ಬೋದು, ಆ ಶಿಕ್ಷೆಯನ್ನು ರಾಷ್ಟ್ರಾಧ್ಯಕ್ಷರು ಮನ್ನಾ ಮಾಡುವ, ರದ್ದುಪಡಿಸುವ, ವಜಾ ಮಾಡುವ ಅಧಿಕಾರವನ್ನು ಹೊಂದಿದ್ದಾರೆ. ಹಂಗಾಗಿ ಯಾವುದಾದರೂ ಒಬ್ಬ ವ್ಯಕ್ತಿ ಕಾನೂನು ದೃಷ್ಟಿಯಲ್ಲಿ ತಪ್ಪಿತಸ್ಥನಾಗಿದ್ದು ಅಥವಾ ಕೋರ್ಟ್ಗಳಲ್ಲಿ ನಮಗೆ ಶಿಕ್ಷೆಯನ್ನು ವಧಿಸಿದ್ದಲ್ಲಿ ಅಂತಹ ಶಿಕ್ಷೆಯನ್ನು ರದ್ದುಪಡಿಸುವಂಥ ಅಧಿಕಾರವನ್ನು ವಿಶೇಷವಾಗಿ ರಾಷ್ಟ್ರಾಧ್ಯಕ್ಷರು ಹೊಂದಿದ್ದಾರೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. 72ನೇ ವಿಧಿ ಏನು ಮಾಡುತ್ತೆ ಅಂದರೆ ಕ್ಷಮಾದಾನದ ಅಧಿಕಾರವನ್ನು ರಾಷ್ಟ್ರಾಧ್ಯಕ್ಷರಿಗೆ ಕೊಟ್ಟಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಆ ಮೂಲಕ ರಾಷ್ಟ್ರಾಧ್ಯಕ್ಷರ ದೃಷ್ಟಿಯಲ್ಲಿ ಯಾವುದಾದರೂ ಒಬ್ಬ ಆಪಾದಿತ ಇಲ್ಲ, ಅವನು ಕೆಲವು ಸಾಕ್ಷಿಗಳು ಅವನ ವಿರುದ್ಧವಾಗಿರೋದ್ರಿಂದ ಅವನು ಈ ಥರ ಅವನ ಸಿಗಲ್ಕೊಂಡಿದ್ದಾನೆ ಅಂತೇಳಿ ಕಂಡು ಬಂದಲ್ಲಿ ರಾಷ್ಟ್ರಾಧ್ಯಕ್ಷರಿಗೆ ಮನವಿ ಮಾಡಿದ್ದಲ್ಲಿ ಅವರು ಪುನರ್ವಿಮರ್ಶೆಯನ್ನು ಮಾಡಲಾಗ್ತದೆ. ಆ ಮೂಲಕ ಸೊ ಯಾವುದೇ ವ್ಯಕ್ತಿಗೆ ಕೊಟ್ಟಿರುವಂತಹ ಜೀವಾವಧಿ ಶಿಕ್ಷೆ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಶಿಕ್ಷೆಯನ್ನು ಬದಲಾಯಿಸುವ ಅಥವಾ ಕಡಿಮೆ ಮಾಡುವ ಅಥವಾ ರದ್ದುಪಡಿಸುವಂತಹ ಅಧಿಕಾರವನ್ನು ದಿ ಪ್ರೆಸಿಡೆಂಟ್ ಹೊಂದಿದ್ದಾರೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ಇದು ಇವರಿಗೆ ಬಿಟ್ಟರೆ ಭಾರತದ ಸಂವಿಧಾನದ ಪ್ರಕಾರ ಮತ್ತು ಯಾರಿಗೂ ಕೂಡ ಈ ಅಧಿಕಾರ ಇರೋದಿಲ್ಲ. ಸೊ ಈ ರೀತಿಯಲ್ಲಿ ಒಂದು ರಾಷ್ಟ್ರಾಧ್ಯಕ್ಷರು ವಿಶೇಷವಾದಂತಹ ಅಧಿಕಾರವನ್ನು ಹೊಂದಿದ್ದಾರೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ಸೊ ಹೀಗೆ ರಾಷ್ಟ್ರಾಧ್ಯಕ್ಷರು ಒಂದು ಜುಡಿಷಿಯಲ್ ಪವರ್ಸನ್ನು, ಸೊ ನ್ಯಾಯಿಕ ಕಾರ್ಯಗಳನ್ನು ಈ ರೀತಿಯಲ್ಲಿ ಅವರು ನಿರ್ವಹಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ.